ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಗಳ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಡಿವಿಆರ್ ಸ್ವರ್ಣ ನದಿಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಸಂಜೆಯಿಂದ ನದಿಯಲ್ಲಿ ಹುಡುಕಾಟ ನಡೆದಿತ್ತು. ಇಂದು ಮುಂಚಾನೆ ಡಿವಿಆರ್ ಸಿಕ್ಕಿರುವ ಸಾಧ್ಯತೆ ಇದೆ. ಆಯಸ್ಕಾಂತ ನೀರಿಗೆಸೆದು ಡಿವಿಆರ್ ಮೇಲಕ್ಕೆಳೆಯಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಮುಳುಗು ತಜ್ಞರನ್ನ ಬಳಸಿ ಡಿವಿಆರ್ ಅನ್ನ ಪೊಲೀಸರು ಹುಡುಕಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ಡಿವಿಆರ್ ಅನ್ನ ಸ್ವರ್ಣ ನದಿಗೆ ಎಸೆದವರು ಯಾರು ಅನ್ನುವಂತ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ಸ್ವಾಮೀಜಿ ನಿಗೂಢ ಸಾವಿಗೆ ಸಂಬಂಧಪಟ್ಟಂತೆ ಈ ಸಾವಿನ ಹಿಂದೆ ಸಾಕಷ್ಟು ವಿಚಾರಗಳಿದೆ. ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಅನ್ನುವಂತಹ ವಿಚಾರ ಅನ್ನುವಂತ ಅನುಮಾನ ಮೊದಲನೇ ದಿನದಿಂದಲೂ ಕೂಡ ಪೊಲೀಸರನ್ನ ಕಾಡ್ತಾ ಇತ್ತು. ಇದೀಗ ಆ ಒಂದು ಅನುಮಾನಕ್ಕೆ ಪುಷ್ಟಿ ನೀಡುವಂತಹ ವಿಚಾರಗಳು ಕೂಡ ನಡೀತಾ ಇರುವಂತದ್ದು ನಾವು ನೋಡಬಹುದು. ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸಿದ್ದಂತ ರಮ್ಯಾ ಶೆಟ್ಟಿ ಅನ್ನುವಂತ ಮಹಿಳೆ ಕೂಡ ನಾಪತ್ತೆ ಅಂದ್ರೆ ಪರಾರಿಯಾಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಂತದ್ದಾಗಿರಬಹುದು. ಇನ್ನು ಸಿಸಿ ಕ್ಯಾಮ್ರಾದ ಡಿವಿಆರ್ ನಾಪತ್ತೆ ಆಗಿರುವಂತಹ ವಿಚಾರ ಆಗಿರಬಹುದು. ಇದೀಗ ಆ ಒಂದು ಡಿವಿಆರ್ ಸ್ವರ್ಣ ನದಿಯಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ವಿಚಾರಗಳಾಗಿರಬಹುದು. ಇದೆಲ್ಲ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲ, ಆ ಪ್ರಕರಣದ ದಿಕ್ಕನ್ನ ತನಿಖೆಯ ಹಾದಿಯನ್ನ ತಪ್ಪಿಸುವಂತ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಮುಳುಗು ತಜ್ಞರನ್ನ ಬಳಸಿ ಡಿವಿಆರ್ ಅನ್ನ ಎತ್ತಿಸ್ಲಿಕ್ಕೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ ಅನ್ನುವಂಥದ್ದು. ಆಯಸ್ಕಾಂತವನ್ನ ನದಿಗೆ ಎಸೆದು ಆ ಮೂಲಕ ಡಿವಿಆರ್ ಅನ್ನ ಮೇಲಕ್ಕೆತ್ತುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಸ್, ಡಿವಿಆರ್ ಅನ್ನ ನದಿಗೆ ಎಸೆಯಲಾಗಿದೆ, ಸ್ವರ್ಣ ನದಿಯಲ್ಲಿ ಡಿವಿಆರ್ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಒಂದು ಡಿವಿಆರ್ ಅನ್ನ ಹುಡುಕಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಮುಳುಗು ತಜ್ಞರು ಆಯಸ್ಕಾಂತವನ್ನ ನದಿಗೆ ಎಸೆದು ಡಿವಿಆರ್ ಹುಡುಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿವಿಆರ್ ಅನ್ನ ಮೇಲಕ್ಕೆತ್ತುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಈಗ ನೀರಿನ ಹರಿವು ಹೆಚ್ಚಾಗಿರುತ್ತೆ, ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಮುಳುಗು ತಜ್ಞರು ನೀರಿನಲ್ಲಿ ಇಳಿದು ಡಿವಿಆರ್ ಅನ್ನ ಎತ್ತುವಂತಹ ಒಂದು ಕೆಲಸ ಈಗ ಅಸಾಧ್ಯವಾಗಿರುವಂಥದ್ದು. ಆದರೂ ಕೂಡ ತಮ್ಮ ಪ್ರಯತ್ನವನ್ನ ತಾವು ಪಡ್ತಾ ಇದ್ದಾರೆ. ಡಿವಿಆರ್ ಅನ್ನ ಪತ್ತೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಡಿವಿಆರ್ ಅನ್ನ ಸ್ವರ್ಣ ನದಿಗೆ ಎಸೆದಂತವರು ಯಾರು ಅನ್ನುವಂಥದ್ದು ಈಗ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅಂದ್ರೆ ಇಲ್ಲಿ ಪ್ರಕರಣದ ತನಿಖೆಯ ಹಾದಿ ತಪ್ಪಿಸುವಂತಹ ಒಂದು ಪ್ರಯತ್ನ ಆಗ್ತಿದ್ಯಾ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಲಕ್ಷ್ಮೀವರ ತೀರ್ಥ ಶ್ರೀಗಳ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಸ್ವರ್ಣ ನದಿಯಲ್ಲಿ ಡಿವಿಆರ್ ಪತ್ತೆಯಾಗಿದೆ ಅನ್ನುವಂಥದ್ದು ಅಂದ್ರೆ ಪ್ರಕರಣದ ಹಾದಿಯನ್ನ ತಪ್ಪಿಸುವಂತ ಎಲ್ಲಾ ಪ್ರಯತ್ನಗಳು ಕೂಡ ಆರೋಪಿಗಳ ಕಡೆಯಿಂದ ಆಗ್ತಿದ್ಯಾ ಅಂತ. ಅಲ್ಲ, ಈ ಬಗ್ಗೆ ಇನ್ನೂ ನಿಖರವಾದಂತ ಮಾಹಿತಿ ಲಭ್ಯವಾಗಿಲ್ಲ. ಯಾಕಂದ್ರೆ ಒಂದೆಡೆ ಪೊಲೀಸರು ಯಾವ ಮಾಹಿತಿಯನ್ನು ಹೇಳ್ತಾ ಇಲ್ಲ, ಅಲ್ಲಿರುವಂತ ಸ್ಥಳೀಯರು ಏನ್ ನೋಡಿದ್ರು ಅವ್ರ ಪ್ರಕಾರ ಸಿಕ್ಕಿರ್ಬಹುದು. ಅಂದ್ರೆ ಸಿಕ್ಕಿದಂತ ವಸ್ತು ಅದು ಡಿವಿಆರ್ ಹೌದಾ ಅಲ್ವಾ ಅನ್ನೋದು ಇನ್ನು ಗೊತ್ತಿಲ್ಲ. ಕಾರಣ ಏನಂದ್ರೆ ಬಹುತೇಕ ಜನರಿಗೆ ಡಿವಿಆರ್ ಹೇಗಿರುತ್ತೆ ಅಂತ ನಿಂತಿರಲ್ಲ. ಆ ಕಾರಣದಿಂದ ಸಿಕ್ಕಿರುವಂತ ವಸ್ತು ಅಂದ್ರೆ ಅವರು ಅಯಸ್ಕಾಂತವನ್ನು ಬಳಸಿ ನೀರಿಗೆ ಅದನ್ನ ಯಾವ ದೊಡ್ಡದಾದ ಇದಕ್ಕೆ ಕೋಲಿಗೆ ಅಯಸ್ಕಾಂತ ಕಟ್ಟಿ ಅದನ್ನ ನೀರಿನಲ್ಲಿ ಮುಳುಗಿಸಿ ಡಿವಿಆರ್ ನ ಇಟ್ಟು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಯಾವ್ದೆಲ್ಲ ಕಬ್ಬಿಣದ ಅಂಶಗಳಿದ್ದವು ಅದು ಕೂಡ ಹೇಳ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ತೀರಾ ಆಳಕ್ಕೆ ಹೋಗುವಂತಹ ಏನು ಅಯಸ್ಕಾಂತದ ಉಪಕರಣ ಇದೆ, ಈ ಮೂಲಕವಾಗಿ ಡಿವಿಆರ್ ಅನ್ನು ಪತ್ತೆ ಮಾಡೋದು ಸಾಧ್ಯನೋ ಅಥವಾ ಇನ್ನು ಮುಳುಗು ತಜ್ಞರು ವಿಶೇಷವಾಗಿ ಆಳಕ್ಕೆ ಇಳಿಬೇಕಾಗುತ್ತಾ ಅನ್ನೋದು ಎಲ್ಲರೂ ಪ್ರಶ್ನೆ ಆಗಿತ್ತು. ಆದ್ರೆ ನಿನ್ನೆ ದಿನ ಏನಾಗಿತ್ತು ಅಂದ್ರೆ ಈ ಸ್ವರ್ಣ ನದಿ ಅದು ಮೂಲತಃ ಈ ಮೂಲ ಶಿರೂರು ಮಠ ಏನಿದೆ ಅದರ ಬಳಿಯಲ್ಲೇ ಇದೆ. ಅದರ ಸುತ್ತಮುತ್ತಲೇ ಎಲ್ಲ ಮುಳುಗು ತಜ್ಞರು ಸಂಶೋಧನೆಯನ್ನು ಮಾಡಿದ್ದಾರೆ. ಬಹುಶಃ ಇದು ಇವತ್ತು ಸಂಜೆ ಒಳಗಡೆ ಇದನ್ನು ನಿಖರವಾದ ಒಂದು ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆ ಇದೆ ಏನಿಲ್ಲ. ಓಕೆ, ಧನ್ಯವಾದ ನಾಗರಾಜ್ ಡೀಟೇಲ್ಸ್ಗಾಗಿ.